ಸಾಧಾರಣ ಕಾಲದ 26ನೆಯ ವಾರ ಶನಿವಾರ. ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂದು ಸಂತೋಷಪಡಿ ಕಳುಹಿಸಲಾಗಿದ್ದ 72 ಮಂದಿ ಸಂತೋಷಭರಿತರಾಗಿ ಹಿಂದಿರುಗಿ ಬಂದು, ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ಆಜ್ಞೆ ಮಾಡಿದಾಗ ದೆವ್ವಗಳು ಕೂಡ ನಮಗೆ ಅಧೀನವಾಗುತ್ತವೆ ಎಂದು ವರದಿ ಮಾಡಿದರು. ಅದಕ್ಕೆ ಯೇಸು, ಸೈತಾನನು ಆಕಾಶದಿಂದ ಸಿಡಿಲಿ ಬೀಳುವುದನ್ನು ಕಂಡೆನು, ಈಗೋ ಸರ್ಪಗಳನ್ನು ಮತ್ತು ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದೂ ನಿಮಗೆ ಹಾನಿ ಮಾಡದು, ಆದರೂ ದೆವ್ವಗಳು ನಿಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡುವುದಕ್ಕಿಂತ ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂದು ಸಂತೋಷ ಪಡಿ ಎಂದು ಹೇಳಿದರು. ಅದೇ ಗಳಿಗೆಯಲ್ಲಿ ಯೇಸುಸ್ವಾಮಿ ಪವಿತ್ರಾತ್ಮರಿಂದ ಹರ್ಷಾವೇಶಗೊಂಡು, ಪಿತನೇ, ಭೂಸ್ವರ್ಗಗಳ ಒಡೆಯನೇ, ಈ ವಿಷಯಗಳನ್ನು ಜ್ಞಾನಿಗಳಿಗೂ ಮೇಧಾವಿಗಳಿಗೂ ಮರೆಮಾಡಿ ಮಕ್ಕಳಂತವರಿಗೆ ನೀವು ಶ್ರುತಪಡಿಸಿದ್ದೀರಿ, ಇದಕ್ಕಾಗಿ ನಿಮ್ಮನ್ನು ವಂದಿಸುತ್ತೇನೆ. ಹೌದು ಪಿತನೇ, ಇದೇ ನಿಮ್ಮ ಸುಪ್ರೀತ ಸಣ್ಣ ಪಿತ ಸಮಸ್ತವನ್ನೂ ನಿನ್ನ ವಶಕ್ಕೆ ಒಪ್ಪಿಸಿದ್ದಾರೆ. ಪುತ್ರನು ಯಾರೆಂದು ಪಿತನ ಹೊರತು ಬೇರಾರು ಅರಿಯರು, ಪಿತನು ಯಾರೆಂದು ಪುತ್ರನು ಮತ್ತು ಯಾರಿಗೆ ಪುತ್ರನು ಅವರನ್ನು ಶ್ರುತಪಡಿಸಲು ಇಚ್ಛಿಸುತ್ತಾನೋ ಅವರೇ ಹೊರತು ಮತ್ತಾರು ಅರಿಯರು ಎಂದು ಹೇಳಿದರು. ಆನಂತರ ಯೇಸು ಶಿಷ್ಯರ ಕಡೆ ತಿರುಗಿ ಅವರಿಗೆ ಪ್ರತ್ಯೇಕವಾಗಿ, ನೀವು ಕಾಣುವುದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳವು, ಏಕೆಂದರೆ ಎಷ್ಟು ಪ್ರವಾದಿಗಳು ಹಾಗೂ ಅರಸರು ನೀವು ನೋಡುವುದನ್ನು ನೋಡುವುದಕ್ಕೂ ನೀವು ಕೇಳುವುದನ್ನು ಕೇಳುವುದಕ್ಕೂ ಆಶಿಸಿದರು, ಆದರೂ ಅದನ್ನು ಅವರು ನೋಡಲೂ ಇಲ್ಲ ಕಾಣಲೂ ಇಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿಯಾಗಲಿ. ನಿಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂಬ ವಿಷಯಕ್ಕಾಗಿ ಸಂತೋಷಪಡಿ. ನನ್ನನ್ನು ಯಾರೋ ಒಬ್ಬ ರಾಜಕೀಯ ನಾಯಕ ಅರಿಯುತ್ತಾರೆ, ನನ್ನನ್ನು ಯಾರೋ ಒಬ್ಬ ನಾಯಕ ಉದ್ಯಮಿ ಜಗತ್ತಿನಲ್ಲಿ ಸಮಾಜದಲ್ಲಿ ಹೆಸರು ಮಾಡಿದವನು ನನ್ನನ್ನು ಅರಿಯುತ್ತಾನೆ ಎಂದಾಕ್ಷಣ ನಮ್ಮಲ್ಲಿ ಎಲ್ಲಿಲ್ಲದ ಒಂದು ರೀತಿಯ ಆನಂದ. ನನಗೆ ಆ ವ್ಯಕ್ತಿಯ ಪರಿಚಯವಿದೆ, ಆತ ನನ್ನನ್ನು ಗುರುತಿಸುತ್ತಾನೆ, ನನ್ನ ಗೆಳೆಯರ ಬಳಗದಲ್ಲಿ ಇಂತಹ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾನೆ, ಇಂತಹ ಕೆಲವು ಘಟನೆಗಳನ್ನು ಸಂಗತಿಗಳನ್ನು ಹೇಳಿಕೊಂಡು ಕೊಚ್ಚಿಕೊಳ್ಳುತ್ತಾ ಸಂತೋಷ ಪಡುವುದನ್ನು ನಾವು ನೋಡುತ್ತೇವೆ. ಏಕೆಂದರೆ ಗಣ್ಯರ ಬಳಗದಲ್ಲಿ ನಮ್ಮನ್ನೇ ನಾವು ಕಂಡುಕೊಳ್ಳುವಂಥದ್ದು, ನಮ್ಮ ಗೆಳೆಯರ ಸಂಘದಲ್ಲಿ ಒಬ್ಬ ಗಣ್ಯ ವ್ಯಕ್ತಿಯನ್ನು ಹೊಂದುವಂಥದ್ದು ಪ್ರತಿಷ್ಠೆಯ ಸಂಕೇತ. ಆದ್ದರಿಂದ ಸಂತೋಷ ಪಡುತ್ತೇವೆ, ಅದರ ಬಗ್ಗೆ ಕೊಚ್ಚಿಕೊಳ್ಳುತ್ತೇವೆ. ಅದೇ ನಮ್ಮ ಹೆಸರುಗಳು ಎಲ್ಲಕ್ಕಿಂತ ಮಿಗಿಲಾದ ದೇವರ ಸನ್ನಿಧಾನದಲ್ಲಿ ಇವೆ ಎಂದರೆ ನಾವೆಷ್ಟು ಸಂತೋಷ ಪಡಬೇಕು. ದೇವರ ಪುಸ್ತಕದಲ್ಲಿ ನಮ್ಮ ಹೆಸರುಗಳನ್ನು ಅವರು ಬರೆದಿದ್ದಾರೆ ಎಂಬುದನ್ನು ನಾವು ಅರಿಯುವುದಾದರೆ ಸಂತೋಷವಾಗಬೇಕು. ಇದನ್ನೇ ಇಂದಿನ ಶುಭ ಸಂದೇಶ ಅರಿಯಲು ಕರೆ ನೀಡುತ್ತದೆ. ದೇವರಿಗೆ ನಾವೆಲ್ಲರೂ ಶ್ರೇಷ್ಠರು, ನಮ್ಮೆಲ್ಲರನ್ನ ದೇವರು ಪ್ರೀತಿಸುತ್ತಾರೆ, ನಮ್ಮೆಲ್ಲರನ್ನ ಒಂದು ಉದ್ದೇಶವನ್ನಿಟ್ಟುಕೊಂಡೇ ದೇವರು ಸೃಷ್ಟಿ ಮಾಡಿದ್ದಾರೆ, ನಾವೆಲ್ಲರೂ ದೇವರಿಗೆ ಪ್ರೀತಿ ಪಾತ್ರರು, ನಮ್ಮೆಲ್ಲರನ್ನ ಒಂದೇ ರೀತಿಯಲ್ಲಿ ಪರಿಗಣಿಸುತ್ತಾರೆ, ನಮ್ಮ ಹೆಸರುಗಳು ಸ್ವರ್ಗದಲ್ಲಿ ಲಿಖಿತವಾಗಿವೆ ಎಂಬುದನ್ನು ಅರಿತು ಸಂತೋಷ ಪಡಲು ಇಂದಿನ ಶುಭ ಸಂದೇಶ ಕರೆ ನೀಡುತ್ತದೆ. ನಾವೆಲ್ಲರೂ ಈ ಜಗತ್ತಿನಲ್ಲಿ ಬಾಳುವಂತಹ ಸಂತರುಗಳು. ಯಾವಾಗ ನಮ್ಮ ಆಯ್ಕೆ ತಪ್ಪಾಗುತ್ತದೆ ಈ ಸಂತ ಪಟ್ಟಿಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಯಾವಾಗ ನಾವು ಸರಿಯಾದ ಆಯ್ಕೆಯನ್ನು ಮಾಡಲು ವಿಫಲರಾಗುತ್ತೇವೆ ನಾವು ಪಾಪಿ ಎಂಬಂತಹ ಪಟ್ಟಿಯನ್ನು ಹಣೆಗೆ ಕಟ್ಟಿಕೊಳ್ಳುತ್ತೇವೆ. ನಾವೆಲ್ಲರೂ ಶ್ರೇಷ್ಠರು, ದೇವರಿಗೆ ನಾವೆಲ್ಲರೂ ಬೇಕು, ನಮ್ಮೆಲ್ಲರನ್ನ ರಕ್ಷಿಸುವಂತಹ ಉದ್ದೇಶ ದೇವರಲ್ಲಿದೆ. ಆದರೆ ನನ್ನ ಅಪ್ಪಣೆ ಇಲ್ಲದೆ ದೇವರು ನನ್ನನ್ನು ಉದ್ಧರಿಸಲು ಸಾಧ್ಯವಿಲ್ಲ. ನನ್ನ ಆಯ್ಕೆಯ ತಪ್ಪಾದರೆ ನನ್ನ ಹೆಸರನ್ನು ನಾನೇ ಅಳಿಸಿದಂತಾಗುತ್ತದೆ. ಸ್ವರ್ಗ ಸಾಮ್ರಾಜ್ಯದಲ್ಲಿ ನನ್ನ ಹೆಸರು ಲಿಖಿತವಾಗಿದೆ. ಆ ಹೆಸರು ಅಲ್ಲೇ ಶಾಶ್ವತವಾಗಿ ಉಳಿಯುವಂತಹ ಆಯ್ಕೆಗಳನ್ನು ನಮ್ಮ ಜೀವನದಲ್ಲಿ, ಈ ಲೌಕಿಕ ಜೀವನದಲ್ಲಿ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡೋಣ. ನಾವಾಗೆ ಕೈಯಾರೆ ಆ ಹೆಸರನ್ನು ಏಕೆ ಅಳಿಸುವುದು? ದೇವರು ಆ ಹೆಸರನ್ನು ಬರೆದಿದ್ದಾರೆ ಮಾತ್ರವಲ್ಲ, ಅದನ್ನು ಅಳಿಸಲು ಎಂದಿಗೂ ಇಚ್ಛೆ ಪಡುವುದಿಲ್ಲ. ನಮ್ಮ ಪಾಪಗಳ ಮೂಲಕ ಅದನ್ನು ಉಜ್ಜಿ ಅಳಿಸುವಂತಹ ಪ್ರಯತ್ನವನ್ನು ಮಾಡುತ್ತೇವೆ. ಸ್ವರ್ಗದಲ್ಲಿ ನಮ್ಮ ಹೆಸರುಗಳು ಲಿಖಿತವಾಗಿವೆ ಎಂಬುದನ್ನ ಕೇಳಿ ಕೇಳಿ ಆನಂದಿಸೋಣ, ಸಂತೋಷ ಪಡೋಣ. ಹಾಗೆಯೇ ಆ ಹೆಸರು ಅಲ್ಲೇ ಶಾಶ್ವತವಾಗಿ ಉಳಿಯುವಂತಹ ಜೀವನಕ್ಕೆ ನಾವು ಮೆಟ್ಟಿಲು ಹಾಕೋಣ, ಪ್ರಯತ್ನ ಪಡೋಣ.
ನಮ್ಮೆಲ್ಲರನ್ನ ದೇವರು ಪ್ರೀತಿಸುತ್ತಾರೆ ಎಂಬ ವಿಶ್ವಾಸದಿಂದ ಬಾಳುತ್ತಾ ಆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಲಿಖಿತವಾಗಿರುವ ಹೆಸರುಗಳು ನಮ್ಮವು ಎಂದು ವಿಶ್ವಾಸಿಸುತ್ತಾ ಒಳ್ಳೆಯ ಜೀವನವನ್ನು ನಡೆಸಿ ಧನ್ಯರಾಗೋಣ. ಆಮೇನ್. ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಲ್ ಸಭೆಯ ಯಾಜಕರ ಕೊಡುಗೆ.